ನನ್ನ ಆತ್ಮೀಯ ಸಂದೀಪ್ ಹೆಗ್ಗದ್ದೆ ಅವರು ಯೂಟ್ಯೂಬಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಮತ್ತೆ ಹೆಗ್ಗದ್ದೆ ಸಮಾಚಾರ .com ಚಾನೆಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಆತ್ಮೀಯರೇ, ನಾನು ಮೊದಲು ಮೊಟ್ಟಮೊದಲು ವಿಷ್ಣು ಅವರ ಸಂಸರ್ಗಕ್ಕೆ ಬಂದದ್ದು ಬಂಗಾರದ ಜಿಂಕೆ ಸಂದರ್ಭದಲ್ಲಿ, ಹಾಡುಗಳು ಧ್ವನಿಮುದ್ರಣದ ಸನ್ನಿವೇಶದಲ್ಲಿ. ಬಂಗಾರದ ಜಿಂಕೆಯನ್ನು, ಅದರ ಯಶಸ್ಸಿನ ಎಲ್ಲ ಪಾಲನ್ನು ವಿಷ್ಣುವರಿಗೆ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ TS ನಾಗಾಭರಣ ಅವರಿಗೆ ನಾವು ನೀಡಬೇಕಾಗುತ್ತೆ. ಅಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು, ಶ್ರೀಮತಿ S ಜಾನಕಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ವಾಣಿಜ್ಯರಾಮ್ ಕೂಡ ಹಾಡನ್ನು ಹಾಡಿದ್ದಾರೆ. ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ. ಈ ಥರ ಎಲ್ಲ ನಾನು ಬರೆದೆ. ಜನ್ಮ ಜನ್ಮಾಂತರದ ಕತೆ ಅದು. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀಮತಿ ಭಾರತಿಯವರು ಬಹಳ ಮನೋಗ್ನವಾಗಿ ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದೇವರಾಯನ ದುರ್ಗದಲ್ಲಿ ಅದರ ಚಿತ್ರೀಕರಣ ನಡೆದದ್ದು. ವಿಷ್ಣುವರು ಬಣ್ಣ ಹಚ್ಚುವ ಸಂದರ್ಭದಲ್ಲಿ ಗ್ರೀನ್ ರೂಮ್ಗೆ ನನ್ನನ್ನು ಕರೆಸ್ಕೊಂಡಿದ್ದಾರೆ. ಬೇಕಾದಷ್ಟು ಕನ್ನಡದ ವಿಷಯಗಳನ್ನು ಮಾತಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಅಷ್ಟು ಎತ್ತರದ ಸ್ಥಾನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಡ್ಕೊಂಡಿದ್ದರು. ಕೊನೆಗೆ ಅವರು ಸಂಪೂರ್ಣ ಆಧ್ಯಾತ್ಮದ ಕಡೆಗೆ ತೆರೆದರು. ಒಬ್ಬ ಯೋಗಿ ಹಾಗೆ ಮಾತಾಡ್ತಾ ಇದ್ರು. ವೀಕ್ಷಕರೇ, ನಿಮಗೆ ಒಳ್ಳೆ ಟೀ ಶರ್ಟ್ ಅಥವಾ ಮಾಸ್ಕ್ ಕಡಿಮೆ ಬೆಲೆಯಲ್ಲಿ ಸೂಪರ್ ಹೀರೋ ಫೋಟೋ ಜೊತೆಗೆ ಬೇಕು ಅಂದ್ರೆ ಪರದೆಯಲ್ಲಿ ನಾವೀಗ ತೋರಿಸುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ. ಆಲ್ ಓವರ್ ಇಂಡಿಯಾ ನೀವೆಲ್ಲೇ ಇದ್ರೂ ನಿಮ್ಮ ಆರ್ಡರ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕಂಪನಿಯು ತಲುಪಿಸುತ್ತೆ. ಕೇವಲ 250 ರೂಪಾಯಿಗೆ ರೀಯೂಸ್ ಮಾಡಬಹುದಾದ 4 ಮಾಸ್ಕ್ಗಳು ವಿವಿಧ ಬಣ್ಣಗಳಲ್ಲಿ ಲಭ್ಯವಿದೆ ಮತ್ತು ಅನೇಕ ಬಗೆಯ ಟೀ ಶರ್ಟ್ಗಳು ಉತ್ತಮ ಕ್ವಾಲಿಟಿಯಲ್ಲಿ ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಿ. ಪ್ರಾಪಂಚಿಕವಾಗಿ ಅವರಿಗೆ ಯಾವುದು ಇಷ್ಟನೇ ಇಲ್ವೇನೋ ಅನ್ನುವ ಹಾಗೆ, ಒಬ್ಬ ವಿರಕ್ತನ ಹಾಗೆ ಮಾತಾಡ್ತಾ ಇದ್ರು. ಅದು ಯಾವ ಕಾರಣಕ್ಕಾಗಿ ಅದರ ಪರಿವರ್ತನೆ ಆಯಿತು ನನಗೆ ಗೊತ್ತಿಲ್ಲ. ಆದರೆ ತುಂಬ ಸಾತ್ವಿಕವಾಗಿದ್ದರು. ಕೊನೆಯ ದಿನಗಳಲ್ಲಿ ಅವರು ತುಂಬ ಸಾತ್ವಿಕ ಆಗಿದ್ದರು. ಬೇಕಾದಷ್ಟು ಚಿಂತನಶೀಲ ಕೂಡ ಆಗಿದ್ದರು. ವಿಷ್ಣುವರ್ಧನ್ಗೆ ನಾನು ಅನೇಕ ಹಾಡುಗಳನ್ನು ಬರೆದಿದ್ದೇನೆ. ಹೃದಯ ಗೀತೆ ಹಾಡುತ್ತೀರೇ, ಭೂಮಿ ಸ್ವರ್ಗವಾಗಿದೆ, ಮನದಾಸೆ ನೋಡಿದೆ, ಒಲವಿನ ಕತೆ ಹೇಳಿದೆ. ರಾಜನ್ ನಾಗೇಂದ್ರ ಅವರು ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ. ಆ ಹಾಡುಗಳನ್ನು ಬರೆಯುವಂಥ ಅವಕಾಶ ನನಗೆ ಸಿಕ್ಕಿತ್ತು. ವಿಷ್ಣು ಅದನ್ನು ಮೆಚ್ಕೋತಾ ಇದ್ರು. ವಿಷ್ಣುವರು, ವಿಷ್ಣುವರ ಅಭಿಮಾನಿಗಳ ಸಂಘದಲ್ಲಿ ನಾನು ಕೂಡ ಒಬ್ಬ ಸಕ್ರಿಯ ಸದಸ್ಯ. ನಾಗೇಂದ್ರ ಪ್ರಸಾದ್ ಮುಂತಾದಂಥವರು ವಿಷ್ಣು ಅಭಿಮಾನಿಗಳ ಸಂಘವನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ನಮ್ಮೆಲ್ರಿಗೂ ಒಂದು ಆಸೆ ಏನು ಅಂತಂದರೆ, ಈಗೆಲ್ಲಿ ಕಟ್ಟಿರುವ ಈಗ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರಗಳಾಯಿತು. ಅಲ್ಲೇ ವಿಷ್ಣು ಅವರ ಸ್ಮಾರಕವನ್ನು ನಿರ್ಮಿಸಬೇಕು ಅನ್ನುವ ಅಭಿಲಾಷೆ ನನ್ನದು ಕೂಡ. ಏಕೆಂತಂದರೆ ಮತ್ತೆಲ್ಲೋ ಸ್ಥಳಾಂತರಿಸೋದ್ರಿಂದ ಆ ಬಹುದೊಡ್ಡ ಕಲಾವಿದರಿಗೆ ನಾವು ಅಪಚಾರ ಮಾಡಿದಾಗತ್ತೆ. ವಿಷ್ಣುವರು ಅನೇಕ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ. ನಾಗರಹಾವು ಒಂದು ಸಾಕು. ವಿಷ್ಣು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಚಿರಸ್ಥಾಯಿಯಾಗಿ ತಮ್ಮ ನೆನಪನ್ನು ಬಿಟ್ಟು ಹೋಗಿದ್ದಾರೆ. ನಾಗರಹಾವು ಪಾತ್ರದ ರಾಮಾಚಾರ್ಯ, ನಾಗರಹಾವು ಚಿತ್ರದ ರಾಮಾಚಾರ್ಯ ಪಾತ್ರ ಇದೆಯಲ್ಲ, ಅದು ಒಬ್ಬ ವಿಷ್ಣು ಮಾತ್ರ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥ ಆ್ಯಂಗ್ರಿ ಯಂಗ್ ಮೆನಿನ ಪಾತ್ರ ಅದು.
ಬಹಳ ಮೋಹಕವಾಗಿ ಆ ಚಿತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅಂಥ ಸಾಹಸ ಸಿಂಹಕ್ಕೂ ಕೂಡ ನಾನು ಎಲ್ಲ ಹಾಡುಗಳನ್ನು ಬರೆದಿದ್ದೇನೆ. ಅದನ್ನು ಕೇಳಿ ಅವರು ಸಂತೋಷಪಟ್ಟಿದ್ದರು. ಬಾಯಿ ತುಂಬ ನನ್ನನ್ನು ದೊಡ್ಡರಂಗೇಗೌಡ್ರೆ ಅಂತ ಹೇಳಿ ಕರೀತಾಯಿದ್ರು. ಅವರು ಕುಮಾರ ಆಗಿರುವಾಗ ಕನ್ನಡ ನಾಡಿನ, ಅದರಲ್ಲೂ ಬೆಂಗಳೂರಿನ ಕಲಾಕ್ಷೇತ್ರದ ಮೆಟ್ಟಲ ಮೇಲೆ ನಾನು ಅವರನ್ನು ನೋಡಿದವನು. ರಂಗಭೂಮಿಯಲ್ಲಿ ಕೂಡ ಅವರು ತೊಡಗಿಸಿಕೊಂಡಂಥ ಕಾಲ, ಆಗಿನ್ನೂ ಕೂಡ ಅವರು ಕುಮಾರ ಆಗಿದ್ದರು. ವಂಶವೃಕ್ಷದಲ್ಲಿ ಅಭಿನಯಿಸೋದಕ್ಕಿಂತ ಪೂರ್ವದಲ್ಲಿ ಮುಂದೆ ನಮ್ಮ ಕಣ್ಮುಂದೇ ಹೇಗೆ ಎತ್ತರ ಬೆಳೆದು ಶಿಖರವನ್ನು ಮುಟ್ಟಿ ಅಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಿದರು ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅಂಬರೀಷ್ ಅವರಿಗೆ ಮೊಟ್ಟ ಮೊದಲು ಹಾಡು ಬರೆದವನೇ ನಾನು. ಪಡವಾರಳ್ಳಿ ಪಾಂಡವರನಲ್ಲಿ ಪುಟ್ಟಣ ಕಣಗಾಲ್ ಅವರು ಅವರ ಮಾರ್ಗದರ್ಶನದಲ್ಲಿ ವಿಜಯಭಾಸ್ಕರ್ ಮಾಡಿದಂಥ ಅವರು ಕೊಟ್ಟ ಸ್ವರ ಪ್ರಸ್ತಾರಕ್ಕೆ ನಾನು ಗೀತೆಯನ್ನು ಬರೆದೆ. ಅದು ವಿಷ್ಣು ಅಲ್ಲ, ಅದು ಅಂಬರೀಷ್ ಅವರ ಮೇಲೇ ಅದು ಚಿತ್ರಿತ ಆಗಿರುವಂಥದ್ದು. ಏಸು ವರ್ಷ ಆಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ, ಆ ಥರ ಬರೆದಾಗ ಕೂಸು ತೂಗೋ ವಯಸ್ಸು ಆಯಿತು ನನ್ನ ಸರದಾರ ನಮ್ಮೂರ ಹಮ್ಮೀರ. ಮೊಟ್ಟ ಮೊದಲ ಬಾರಿಗೆ ಶಾಂತರ ಜೊತೆಯಲ್ಲಿ ಅವರು ಬಾಳೆ ತೋಟದಲ್ಲಿ ಒಂದು ಹಾಡನ್ನು ಹೇಳ್ತಾ ಒಂದು ಗೋಣಿಚೀಲವನ್ನು ಮೈಮೇಲೆ ಹಾಕ್ಕೊಂಡು ಒಬ್ಬ ದಲಿತ ಯುವಕನ ಪಾತ್ರವನ್ನು ಅವರು ಮಾಡಿದರು. ಮುಂದೆ ಅವರು ಅಮರನಾಥ್ ಅನ್ನುವ ಒಂದು ಅವ್ರ ಗೆಳೆಯರೆಲ್ಲ ಸೇರಿ ಒಂದು ಚಿತ್ರ ನಿರ್ಮಿಸಿದರು. ಅಮರನಾಥನ ಹೆಸರು ಕೂಡ ಅಂಬರೀಷ್ ಅವರಿಗೆ ಇಟ್ಟಂಥ ಹೆಸರದು ಅಮರನಾಥ್. ಅದು 5 ಹಾಡುಗಳನ್ನು ಕೂಡ ನಾನು ಬರೆದೆ. ಆದರೆ ನನಗೆ ಸದಾಕಾಲ ಅಂಬರೀಷನ್ನ ನೆನೆಸ್ಕೊಳ್ಳುವಾಗೆಲ್ಲ ಒಂದು ಹಾಡು ಜ್ಞಾಪಕ ಬರುತ್ತೆ, ನಾನು ಬರೆದ ಹಾಡು. ಅದು ಸುಬ್ಬಿ ಸುಬ್ಬಕ್ಕ ಸುಬಲಾಲಿ ಅಂತ ಒಂದು ಚಿತ್ರ. ಪಡವಾರಳ್ಳಿ ಪಾಂಡವರು ತೆರೆಗೆ ಬಂದ ಒಂದು 3 ತಿಂಗಳಿಗೆ ಮತ್ತೆ ಅದರ ನಂತರದಲ್ಲಿ ಆ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ತಿಮ್ಮಣ್ಣವರ ಗೆಳೆಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯವರು ಪುಟ್ಟಣ ಕಣಗಾಲ್ ಹತ್ರ ಹೋಗಿ ಅವರನ್ನು ಒಪ್ಪಿಸಿ ಆರತಿಯವರ ತಮ್ಮ ದತ್ತು ಅವರನ್ನು ನಿರ್ದೇಶನ ಮಾಡೋದಕ್ಕೆ ಕೇಳಿಕೊಂಡು ಆ ಚಿತ್ರವನ್ನು ಪ್ರಾರಂಭಿಸಿದರು. ನನಗೀಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಆ ಥರ ನಾನು ಮತ್ತೆ ಹಾಡನ್ನು ಬರದೇ ಇಲ್ಲ. ಅದೊಂಥರ ಚಿತ್ರ, ಅದು ಗ್ರಾಮೀಣ ಪರಿಸರದ ಚಿತ್ರ. ಅಂಬರೀಷ್ ಅವರಿಗೆ ಸೂಕ್ತವಾದ ರೀತಿಯಲ್ಲಿದೆ ಅದು. ಮಸುಕಾದ ಮನಸ್ಸಿನ ಆಕಾಶದಗೆ ಮಿಂಚುವ ಚುಕ್ಕಿಯಂಗೆ ನೀ ಒಂದೇ, ಆ ಹಾಡು ಅದು ಅಂಬರೀಷ್ ಮೇಲೆ ಚಿತ್ರಿತವಾಗಿದೆ. ಕರಾಟೆ ಹಾಡಂತೂ ಆಗಲೇ ನಾನು ಹೇಳಿದ್ದೇನೆ, ಹಿಂದಿನ ಎಪಿಸೋಡಲ್ಲಿ ನಾನು ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇನೆ. ಅಂಬರೀಷ್ ಅವರು ಕೂಡ ನನಗೆ ಬೇಕಾದಷ್ಟು ಒಳ್ಳೆಯ ಅವಕಾಶಗಳನ್ನು ಕೊಡಿಸಿದರು, ಕರೆದರು, ಹಾಡು ಬರೆಸಿದರು. ಅದರಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದಂಥದ್ದು ಟೋನಿ ಎನ್ನುವ ಚಿತ್ರ. ಅವರು ಕಾರವಾರದ ಚಿತ್ರೀಕರಣದಲ್ಲಿದ್ದರೂ ಕೂಡ ರಾಜನ್ ನಾಗೇಂದ್ರ ಅವ್ರಿಗೆ ಹೇಳಿ ಆ ಟೋನಿ ಚಿತ್ರದ ಹಾಡುಗಳನ್ನು ಬರೆದಿದ್ದಾದ ಮೇಲೆ ಇನ್ನೇನು ನಾನು ಬೆಂಗಳೂರಿಗೆ ಹೊರಡಬೇಕು, ಇಲ್ಲ ಇನ್ನೊಂದು ದೊಡ್ಡರಂಗೇಗೌಡರು ಬರೀಲಿ, ಅವರಾಗಲೇ ಬೆಂಗಳೂರಿಗೆ ಹೊರಟು ನಿಂತಿದ್ದಾರೆ ಅಂತ ಹೇಳಿ ಫೋನಲ್ಲಿ ಹೇಳಿದರು ಕೂಡ ರಾಜನ್ ನಾಗೇಂದ್ರ ಅವರು, ಇಲ್ಲ ಬರೀಲಿ, ಅವ್ರು ಇನ್ನೊಂದು ಹಾಡು ಬರ್ಕೊಳ್ಳಿ ಅಂತ ಹೇಳಿದರು. ಆಗ ಮೂಡಿದ ಹಾಡು ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲುತ ಬಂದನು ಚಂದ ಮಾಮ ಚಂದ ಮಾಮ ಚಂದ ಮಾಮ. ಆ ಹಾಡು ಟೋನಿ ಚಿತ್ರಕ್ಕೆ ನಾನು ಬರೆದದ್ದು. ಟೋನಿ ಮತ್ತು ಟೋನಿ ಚಿತ್ರದಲ್ಲಿ ಅಂಬರೀಷ್ ಮತ್ತು ಲಕ್ಷ್ಮಿಯವರ ಅಭಿನಯ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಹೇಳ್ತಾ ಹೋದರೆ ಮುಗಿದೇ ಇರತಕ್ಕಂಥ ಕಥೆ ಈ ಚಲನಚಿತ್ರರಂಗದ ನಮ್ಮ ಅನುಭವಗಳ ವ್ಯಾಖ್ಯಾನಗಳಿದೆಯಲ್ಲ, ಅವುಗಳನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಆ ಸಂಸ್ಮರಣೆಯಲ್ಲಿ ಮತ್ತೆ ನಾವು ಆ ಕಾಲಕ್ಕೆ ಹೋಗಿಬಿಡ್ತೇವೆ, ಮತ್ತೆ ಚೈತನ್ಯವನ್ನು ಪಡ್ಕೋತೇವೆ. ಅನಂತನಾಗ್ ಅವರ ಬಗ್ಗೆ ನನಗೆ ಅಭಿಮಾನ ಜಾಸ್ತಿ. 29 ಚಿತ್ರಗಳನ್ನು ಅವರ ಜೊತೆಯಲ್ಲಿ ನಾನು ಮಾಡಿದ್ದೇನೆ. ಕೆ ವಿ ಜಯರಾಮ್, ಕೆ ವಿ ರಾಜು ಮತ್ತು ನಾನು, ನಮ್ಮ ಕಾಂಬಿನೇಷನ್ ಅನಂತನಾಗ್ ಮತ್ತು ಲಕ್ಷ್ಮಿಯವರು ತೆರೆಯ ಮೇಲೆ, ನಾವು ಹಿನ್ನೆಲೆಯಲ್ಲಿ
ಒಂದಕ್ಕಿಂತ ಒಂದು ಸಂಪೂರ್ಣವಾಗಿ ನಾವು ಹೇಳ್ತಾ ಹೋದ್ವಿ. ಅವರು ಕೂಗು ಅನ್ನುವ ಒಂದು ಚಿತ್ರವನ್ನು ಮಾಡಿದರು, ತೆರೆಗೆ ತಂದಿಲ್ಲ. ಮುಂಬೈಯಿಂದ ಜರೀನಾ ವಹಾಬನ್ನು ನಾಯಕಿಯಾಗಿ ಕರ್ಕೊಂಡು ಬಂದಿದ್ದರು. ಬಹಳ ಸೊಗಸಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯವರು. ಸುಸಂಸ್ಕೃತ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಸಂಭಾವಿತ ಸುಸಂಸ್ಕೃತ ವಿದ್ಯಾವಂತ ಕಲಾವಿದ ಇದ್ದರೆ ಅದು ಅದರಲ್ಲಿ ಒಬ್ಬರು ನಮ್ಮ ಅನಂತನಾಗ್ ಅಗ್ರಶ್ರೇಣಿಯಲ್ಲಿ ನಿಲ್ತಾರೆ. ತಮ್ಮನಿಗೂ ಕೂಡ ಅವರು ಬಹಳ ಎನ್ಕರೇಜ್ಮೆಂಟನ್ನು ಕೊಟ್ಟರು. ಸಂಕೇತ್ ಸ್ಟುಡಿಯೋನ ನಿರ್ಮಾಣ ಆಗೋದಕ್ಕೆ ನಿಜವಾಗಿಯೂ ಕಾರಣಕರ್ತರು ಅನಂತನಾಗ್. ಅವ್ರ ಮುಂದೆ ನಮ್ಮ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ಕೆಲವು ಕಾಲ ಸಚಿವರು ಆಗಿದ್ದರು, ರಾಮಕೃಷ್ಣ ಹೆಗ್ಡೆಯವರ ಅನುಯಾಯಿ ಆಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಅನಂತ್ ಮೌನಿ ಅಂತಂದರೆ ತಪ್ಪಲ್ಲ. ಅನಂತ್ ಸೆಟ್ಸಲ್ಲಿ ಬಹಳ ಮೌನಿ. ಇಲ್ದಿರ ಪುಸ್ತಕ ಓದ್ತಾ ಇರ್ತಾರೆ, ಇಲ್ದಿರ ನಿದ್ದೆ ಮಾಡ್ತಿರ್ತಾರೆ. ಸುಮ್ಮನೆ ಕಾಡು ಹರಟೆ ಎಲ್ಲ ಕೊಚ್ಚುವಂಥ ವ್ಯಕ್ತಿ ಅವರಲ್ಲವೇ ಇಲ್ಲ. ಓದು, ಜಗತ್ತಿನ ಬೇರೆ ಬೇರೆ ಸಾಹಿತ್ಯವನ್ನು ತಿಳ್ಕೊಳ್ಬೇಕು ಅನ್ನುವ ಮಹತ್ವಾಕಾಂಕ್ಷೆಯ ಹಂಬಲವನ್ನು ಹೊಂದಿದಂಥ ಯಾವುದಾದ್ರೂ ಒಬ್ಬ ಕಲಾವಿದ ಇದ್ದರೆ ಕನ್ನಡ ಚಿತ್ರರಂಗದಲ್ಲಿ ಸದಾಕಾಲ ಪುಸ್ತಕಗಳ ಸಂಸರ್ಗದಲ್ಲಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ನಾಯಕ ನಟ ನಮ್ಮ ನಿಮ್ಮೆಲ್ಲರ ಅನಂತನಾಗ್. ಅವರಿಗೆ ಬೇಕಾದಷ್ಟು ಹಾಡುಗಳನ್ನು ಬರೆದಿದ್ದೇನೆ, ಬೇಕಾದಷ್ಟು ಹಾಡುಗಳ ಚಿತ್ರೀಕರಣ ಆಗಿದೆ. ಒಂದೊಂದು ಹೇಳ್ತಾ ಹೋದರೆ ಬೆಳಕರಿಯಿತಷ್ಟೇ.